ಇಪ್ಪತ್ತು ದಿನ 15 ದಿನಕ್ಕೆ ಒಂದು ಸಾರಿ ಬರ್ತಲೇ ಇರ್ತೀನಿ. ಹಾಂ ಹೇಳಿ, ಏನು ಸಮಾಚಾರ? ನನಗೆ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಿ ದೇವೇಗೌಡರು ಯಾಕೆ ಮಾಡ್ತಾರೆ. ಸಿ, ಅವರಿಗೆ ಇವೆಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗಳು, ಮಸ್ಕಿ, ಬೆಳಗಾವಿ, ಮತ್ತು ಬಸವ ಕಲ್ಯಾಣ, ಮತ್ತು ಬಿಜಾಪುರದ ಯಾವುದಾದ್ರು ಸಿಂದಿಗಿ, ಇವೆಲ್ಲ ಉತ್ತರ ಕರ್ನಾಟಕದ ಕಡೆ ನಡೀತಾ ಇರೋದು. ಅವ್ರ ಶಕ್ತಿ ಏನಿಲ್ಲ ಉತ್ತರ ಕರ್ನಾಟಕದ ಕಡೆ, ಅದರಿಂದ ಅಲ್ಪ ಸ್ವಲ್ಪ ಶಕ್ತಿ ಇದ್ದರೆ ಅದನ್ನು BJP ಗೆ ಸಹಾಯ ಮಾಡೋಣ ಅಂತೇಳಿ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ. ಎಸ್ ಎಸ್, ನಾವು ಚುನಾವಣೆಗೆ ರೆಡಿ ಇದ್ದೀವಿ. ನಾವು ಕಾರ್ಯಕರ್ತರು ತೊಂದರೆ ಇಲ್ಲ, ಪಕ್ಷದ ಶಕ್ತಿ ಕುಂದಾಗಿಲ್ಲ. ಅದ್ರ ಓನ್ಲಿ ಥಿಂಗ್ ಈಸ್, ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಅವರು ಹೇರಳವಾಗಿ ದುಡ್ಡು ಖರ್ಚು ಮಾಡ್ತಾರೆ, ಅಧಿಕಾರ ದುರುಪಯೋಗ ಮಾಡ್ತಾರೆ BJP ಅವರು. ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP. ಎಲೆಕ್ಷನ್ ಆದ ತಕ್ಷಣನೇ ಘೋಷಣೆ ಮಾಡಿಬಿಡ್ತೀವಿ. ಎಲ್ಲ ಮಾಡ್ಕೊಂಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಎಲೆಕ್ಷನ್ ಡಿಕ್ಲೇರ್ ಆಗ್ತಿದ್ದಾಗಲೇ, ಎಲೆಕ್ಷನ್ನು ಯಾವಾಗಲಾದ್ರೂ ಆಗ್ಬೋದು, ಡಿಕ್ಲೇರ್ ಆಗ್ಬೋದು, ಎನಿ ಮೊಮೆಂಟ್ ಇಟ್ ವಿಲ್ ಬಿ ಡಿಕ್ಲೇರ್ಡ್. ಅದಾದ ತಕ್ಷಣನೇ ಮಾಡ್ತೀವಿ. ಅಲ್ಲಿಂದ ಸಮಾವೇಶ ಚರ್ಚೆ ನಾವು ಮಾಡಿಲ್ಲ. ಇವರು ಕಾಂಗ್ರೆಸ್ಸೇ ಹಿಂದ ಪರ ಇರೋದಲ್ವಾ, ಸಾಮಾಜಿಕ ನ್ಯಾಯದ ಪರ ಯಾವುದೇ ಪಕ್ಷ ಇದ್ದರೂ ಕೂಡ ಅದು ಹಿಂದ ಪರವಾಗಿರೋ ಪಕ್ಷ ಅಂತ. BJP ಸಾಮಾಜಿಕ ನ್ಯಾಯದ ಪರ ಇರೋ ಪಕ್ಷ ಅಲ್ಲ. ಅಲ್ಲ, ಅವ್ರ ಇತಿಹಾಸ ನೋಡಿ, ಯಾವಾಗಲೂ ಮೀಸಲಾತಿನ ವಿರೋಧ ಮಾಡ್ಕೊ ಬಂದಿರ್ತಕ್ಕಂಥ ಪಕ್ಷ. ನಾನು ಅವ್ರ ಪಾಠ ಇದು ಒಪ್ಪಿಸ್ಬೇಕಾ, ಈಶ್ವರಪ್ಪನಿಗೆ ಒಪ್ಪಿಸ್ಬೇಕು ನಿನ್ನ ಏನೇನು ಮಾಡಿದ್ದೀನಿ ಅಂತ. ಈ ರಾಜ್ಯ ಜನರಿಗೆ ಒಪ್ಪಿಸ್ತಾ ಇದ್ದೀನಿ, ಒಪ್ಪಿಸೋದು ನಾನು ಈಶ್ವರಪ್ಪನಿಗಲ್ಲ. ಊಹಿಸಿ ಈಶ್ವರಪ್ಪ, ಅವನಿಂದ ಸರ್ಟಿಫಿಕೇಟ್ ಬೇಕಾ ನನಗೆ? ಹಾಂ, ಜನಗಳಿಂದ ಸರ್ಟಿಫಿಕೇಟ್ ಬೇಕಾಗಿರೋದು, ಜನ ಸರ್ಟಿಫಿಕೇಟ್ ಕೊಡೋರು, ನಾಟ್ ಈಶ್ವರಪ್ಪ. ಐ ಡೋಂಟ್ ಕೇರ್ ಈಶ್ವರಪ್ಪ ವಾಟ್ ಈಸ್ ಸೇಸ್, ಕೀಗೋಸ್ಕರ ಮಾಡ್ತಾಯಿದ್ದಾರೆ. ಅದರಿಂದ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಅದರಲ್ಲಿ. ಅವ್ರಿಗೆ RSS ನವರು ಕುಮ್ಮಕ್ಕೆ ಕೊಟ್ಟುಕೊಂಡು ಅದನ್ನು ಈಶ್ವರಪ್ಪನ ಎತ್ತಿಕಟ್ಟಿ ಮಾಡಿಸ್ತಾ ಇದ್ದಾರೆ. ಐ ಆಮ್ ನಾಟ್ ಫಾರ್ ಪಾಲಿಟಿಕ್ಸ್. ಮಾಡಿ ಪಾಪ ಮಾಡ್ತಾಯಿದ್ದಾರೆ. ನಾನೇನು ಹೇಳಿದೆ ಅಂದರೆ, ಇದು ಪ್ರೆಮಿಚೂರಪ್ಪ, ಇನ್ನೂ ಕುಲಶಾಸ್ತ್ರ ಅಧ್ಯಯನ ಬಂದಿಲ್ಲ. ಅಧ್ಯಯನ ಬಂದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇನ್ನೂ ಬರೋಕ್ಕೂ ಮುಂಚಿತವಾಗಿ ಯಾಕೆ ಒತ್ತಡ ಮಾಡಿರಿ ಅಂತೇಳಿ ನಾನು ಹೇಳಿದೆ ಅಷ್ಟೆ. ಇನ್ನು ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ, ನಾವೇ ಕಳಿಸ್ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಇದ್ದಲ್ಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 4 ಜಿಲ್ಲೆಗಳಲ್ಲಿ ಕುರುಬರನ್ನ ST ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದೀವಿ ನಾವು. ಕೊಡಗಿನಲ್ಲಿ ಆಲಮತ ಸಿನಾನಿಮಸ್ ಇದೆ ಕುರುಬರಿಗೆ, ಅವ್ರನ್ನ ಮಾಡಬೇಕು. ಗೋಂಡ ರಾಜಗೊಂಡಕ್ಕೆ ಸಿನಾನಿಮಸ್ ಕುರುಬರು ಇದ್ದಾರೆ, ಅವ್ರನ್ನ ಮಾಡಬೇಕು. ಬೀದರ್, ಗುಲ್ಬರ್ಗ, ಯಾದಗಿರಿ ಈ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಅಲ್ಲೇ ನಾನಿದ್ದಲ್ಲೇ ಶಿಫಾರಸು ಮಾಡಿದ್ದೀವಿ. ಅದರಿಂದ ಕುರುಬರನ್ನ ಎಷ್ಟಿಗೆ ಸೇರಿಸಬಾರ್ದು ಅನ್ನೋದು, ಸೇರಿಸಬಾರ್ದು ಅಂತ ನಾನೆಲ್ಲೂ ಹೇಳಿಲ್ಲ. ಹಾಂ, ಅದೇ ಹೇಳದ್ನಲ್ಲ ಈಗ ಇಷ್ಟೋ ಗಂಟೆ ಹೇಳದ್ದೇನು, ಮತ್ತೆ ಬೆಳಗಾನ ರಾಮಾಯಣ ಕೇಳಿಬಿಟ್ಟು ಬೆಳಗ್ಗೆ ಹೊತ್ತಿಗೆ ಕೇಳಿದ್ರೆ ಇನ್ನು ಕುಲಶಾಸ್ತ್ರ ಅಧ್ಯಯನ ಬಂದಿಲ್ಲ ಅಂತ ಹೇಳಲಿಲ್ವಾ?